subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ಮಸಾಲಾ ಕ್ಲೀನರ್ಸ್. ಮಸಾಲೆ ಕಡಲೆಕಾಯಿ ಅಂದರೆ ಏನಂತ ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕೆ ನೋಡಿ, ಕಾಲು ಕಪ್ಪು ಕಡಲೆ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಫೈನಾಗಿ ನುಣ್ಣಗಿರೋದು ಹಾಕಿ, ಮತ್ತು 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದು ತೊಗೊಂಡು ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮೂರನ್ನು. ಈಗ ಅದಕ್ಕೆ ಅರಿಶಿನ ಪುಡಿ 1/8 ಟೀಸ್ಪೂನು, ಬ್ಯಾಡ್ಗಿ ಮೆಣಸಿನ ಪುಡಿ 1/4 ಟೀಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟು 1/4 ಟೀಸ್ಪೂನು, ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಕುಕ್ಕಿಂಗ್ ಸೋಡಾ 1 ಪಿಂಚ್ ಅಷ್ಟೇ, ಜಾಸ್ತಿ ಬೇಡವೇ ಬೇಡ. ಆಮೇಲೆ ಸಾಲ್ಟ್, ಉಪ್ಪು 1/4 ಟೀಸ್ಪೂನು, ಎಲ್ಲ ಹಾಕ್ಬಿಟ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ, ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಕಂಬೈನ್ ಆಗುತ್ತೆ. ಇದಕ್ಕೆ ಇವಾಗ 1 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ, ಹಸಿ ಮಾರ್ಕೆಟಿಂದ ತಂದಿರೋದು. ಅದಕ್ಕೆ 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಇವಾಗ ಅದನ್ನೆಲ್ಲ, ಅದು ಪೂರ್ತಿ ಎಣ್ಣೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ನೀರು ಸ್ಪ್ರಿಂಕಲ್ ಮಾಡಿ, 1 ಟೀಸ್ಪೂನ್ ಸ್ಪ್ರಿಂಕಲ್ ಮಾಡಿ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆಗುತ್ತಾ ಅಂತಂದ್ಬಿಟ್ಟು. ಅಕಸ್ಮಾತ್ ಬೇಕಾದರೆ ಒಂಚೂರು ಹಾಕ್ಬೋದು, ಇಲ್ಲದಿದ್ರೆ ಬೇಡ, ಎಲ್ಲ ಕೋಟ್ ಆಗುತ್ತಾ ನೋಡಿ. ಇವಾಗ ನೋಡಿ ಎಲ್ಲ ಕೋಟ್ ಆಗಿದೆ. ಎಕ್ಸ್ಟ್ರಾ ಬೇಕಾದರೆ 1 ಟೀಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಈಗ ನೋಡಿ, ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಮೆಶ್ಡ್ ಇದು ಇಟ್ಟಿದ್ದೀನಿ, ಒಂದು ಸ್ಪ್ಯಾಟ್ಯುಲ. ಅದರಲ್ಲೇ ನೀವು ಈ ಮಸಾಲೆ ಕೋಟೆಡ್ ನಟ್ಸ್ನ ಹಾಕ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ, ಮತ್ತು ಚೆನ್ನಾಗಿ ಫ್ರೈ ಮಾಡಿ. ಅದು ಪೂರ್ತಿ ಫ್ರೈ ಆಗಿ ಸಿಝ್ಲಿಂಗ್ ಸೌಂಡ್ ನಿಲ್ಲಬೇಕು, ಅಷ್ಟರ ತನಕ ಫ್ರೈ ಮಾಡಬೇಕು. ಅವಾಗವಾಗ ಸ್ಟಿರ್ ಮಾಡ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಅದು ಸಪ್ರೇಟ್ ಕೂಡ ಮಾಡಬೇಕಾಗತ್ತೆ. ನೋಡಿ, ನಾವು ಇವಾಗ ನೋಡಿ ಅದು ಸೌಂಡ್ ನಿಲ್ತು, ಆಲ್ಮೋಸ್ಟ್ ನಿಂತಿದೆ. ಇವಾಗ ನೋಡಿ ರೆಡಿ ಆಗಿದೆ, ಎಲ್ಲ ಸಪ್ರೇಟ್ ಆಗಿದೆ, ಕೋಟ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದಕ್ಕಿವಾಗ ನಾವು ಚಾಟ್ ಮಸಾಲ ಹಾಕಬೇಕಾಗತ್ತೆ 1/4 ಟೀಸ್ಪೂನು, ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿ ನೋಡಿ. ಮಸಾಲೆ ಪೀನಟ್ಸ್, ಹಳದಿರಾಮ್ ಮಾಡ್ತಾನಲ್ಲ ಅಂಥ ಮಸಾಲೆ ಪೀನಟ್ಸ್ ರೆಡಿ ಆಗಿದೆ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ, ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.